ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಂಡ್ ಸ್ವಲ್ಪ ಹುಷಾರಿಲ್ಲ, ಕೆಮ್ಮು ಗಂಟಲೆಲ್ಲ ಹೋಗ್ಬಿಟ್ಟಿದೆ, ಏನು ಅನ್ಕೊಬೇಡಿ. ಸೊ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಏನೆಲ್ಲ ಆಗುತ್ತೆ ಅಂತೆಲ್ಲ ತೋರಿಸ್ತೀನಿ. ಆ್ಯಂಡ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ಬೆಳಗ್ಗೆ ತಿಂಡಿಗೆ ಟೊಮ್ಯಾಟೊ ಚಿತ್ರಾನ್ನ ಮಾಡಿದ್ವಿ. ಟೊಮ್ಯಾಟೊ ಚಿತ್ರಾನ್ನ, ಅದಾದಮೇಲೆ ಮೊಸರನ್ನ ಸ್ವಲ್ಪ, ಆಮೇಲೆ ಟೊಮ್ಯಾಟೊ ಗೊಜ್ಜು. ನಂಗೆ ಟೊಮ್ಯಾಟೊ ಗೊಜ್ಜು ಇಷ್ಟ ಅಂತ ಹಾಕ್ಕೊಂಡಿದ್ದೆ. ಮಧ್ಯಾಹ್ನ ಅಡುಗೆಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೆ. ಬೆಂಡೆಕಾಯಿ ಇತ್ತು ತುಂಬ, ಅದಕ್ಕೋಸ್ಕರ ಬೆಂಡೆಕಾಯಿ ಪಲ್ಯ ಮಾಡೋಣ. ಅಂದರೆ ಯಾರೂ ತಿನ್ನಲ್ಲ ಮನೇಲಿ, ನಾನು ಅಮ್ಮ ನವ್ಯಾ ಬಿಟ್ರೆ. ಸೊ ಮಾಡೋಣ ಅಂತ ಮಾಡ್ತಾಯಿದ್ದೆ. ಅಯ್ಯೋ, ಕುಯ್ ಕುಯ್ ಅನ್ಬಾರ್ದು. ಇನ್ನೊಂದು ಲೋಟ, ಅದು ಇನ್ನೊಂದು ನಾಯಿಗೆ, ಅವನ್ನೆಲ್ಲೋದ್ನ ನಾನು ಇರ್ತಾನೆಲ್ಲ. ಇವಳಿಗೆ ನೋಡಿ, ಅವಾಗಲೇ ಬಂದು ಹೋದ್ಲು, ಮಳೆ ಬಂದುಬಿಡ್ತು, ನಾನು ಅದಕ್ಕೆ ಕಾಯ್ಕೊಂಡು ಕೂತಿದ್ದೆ ಅಲ್ಲಿ, ಬರಲೇ ಇಲ್ಲ, ಈಗ ಬಂದಿದ್ದಾಳೆ ನೋಡಿ. ಕುಡಿ ಕುಡಿ, ಇಲ್ಲ ಮಲ್ಕೊ, ಮಳೆ ಬರುತ್ತೆ. ಇವಳು ಬರ್ತಾಳೆ, ಏನೋ ಬರ್ಬೇಕು, ತೋರಿಸ್ತೀನಿ. ಮಳೆ ಬರ್ತಿದ್ದಲ್ಲ, ಬರ್ತಲ್ಲ, ಮಳೆ ಏನೋ ಬರ್ತಾಯಿದೆ ನೋಡಿ, ಎಲ್ಲ ನಿಂದೋಗಿದೆ. ಸಾಕಾ? ಮುಂಚೆ ಕುಡಿತೀಯಾ? ಮುಂಚೆ ಕುಡಿತೇನೆ, ಇನ್ನೂ ಕುಡಿತಾಳೇನು. ಇದನ್ನು ಹಾಕ್ತೀನಿ, ಒಂದಂದರೆ ಹಾಲು ಬಿಸಿ ಮಾಡಿದ್ದೀನಿ, ಅದನ್ನು ಹಾಕ್ತೀನಿ. ಇರು, ಇನ್ನೊಂದು ಚಲೋ ಹಾಕ್ತೀನಿ, ಕುಡಿ ಕುಡಿ. ಸಾಕು, ಹಸುವಾಗಿತ್ತು. ನಮ್ಮನೆಯದು ಯಾವ ಬೀದಿನೇ ಬಂದರೂ ನಾವೇನಾದ್ರು ಹಾಕ್ತೀವಿ, ಯಾಕಂದರೆ ನಾವು ನೋಡ್ತೀವಲ್ವಾ, ನಮಗೆ ಹೊಟ್ಟೆಯವ್ರು ಇರುತ್ತೆ ಪಾಪ, ಅವಕ್ಕೆ ಬಾಯಕ್ಕೆಗೆ ಎಲ್ಲೂ ಏನೂ ನೀರು ಸಿಗಲ್ಲ, ಏನಿಲ್ಲ. ಇದು ಅಂತಲ್ಲ, ಯಾವುದೇ ನಾಯಿ ಬಂದರೂ ನಮ್ಗೆ ಏನಾದ್ರು ಮಿಕ್ಕಿದ್ರೆ ಇದು ಕಟ್ಟೆಲಿ ಹಾಕ್ಬಿಟ್ಟು ಆಚೆ ಇಟ್ಬಿಡ್ತೀವಿ, ನೈಟ್ ತಿನ್ಕೊತಾವೆ. ಗೇಟ್ ಇಷ್ಟು ಬಿಟ್ಟಿರ್ತೀನಿ, ಬೇಕಾದ್ರೆ ಹೋಗ್ತಾಳೆ, ಇಲ್ಲ ಇಲ್ಲ ಮಲ್ಕೊಳ್ತಾಳೆ. ತಟ್ಟೆ ಸೈಡಿಗೆ ಇಟ್ಬಿಡೋಣ. ಸಾಕು ಬಿಡು ಮಗಳೇ, ಅಷ್ಟೊಂದು ಕೊಡ್ದಲ್ಲ. ಇವಳಿಗೆ ಏಟೆಲ್ಲ ಆಗಿತ್ತು, ನವ್ಯ ಒಂಚೂರು ಅರ್ಶಿನ ಎಲ್ಲ ಹಾಕಿದ್ಮೇಲೆ ಒಂದು ಸ್ವಲ್ಪ ಎಲ್ಲ ವಾಸಿ ಆಗಿದೆ, ತೂತ್ ತೂತ್ ಆಗಿಬಿಟ್ಟಿತ್ತು. ಇದೇನು ಬ್ಲಡ್ ಥರ ಕಾಣಿಸ್ತಾ ಇದೆ, ಎದ್ರು ಬಂದವಳ ಏನು ಮಾಡೋಲ್ಲ ನಿಮಗೆ. ಪಾಪ ನೋಡಿ, ಹೆಣ್ಣು ಎತ್ತ ಇದೆ, ಈ ಖಾಲಿ ತಗೋಣ. ಎಷ್ಟು ಹಾಲು ಹಾಕಿದ್ದೀನಿ ನಾನು, ನೀವೇ ನೋಡಿದ್ರೆ. ಎರಡು ಬೌಲು, ಲೋಟ ಬೌಲ್ ಎರಡನ್ನೂ ಹಾಕಿದ್ದೀನಿ, ಆದರೂ ಅವಳಿಗೆ ಸಾಲಿಲ್ಲ. ಸಾಕು ಬಿಡು, ಹಾಂ, ಕುಡಿದ್ಮೇಲೆ ನೀರು ಬಿಟ್ಕೊಡ್ತೀನಿ. ಈ ಥರ ನೋಡಿ, ನಿಂತವಳೆ, ಮಳೆ ಬಂದರೆ ಇಲ್ಲ ಇಲ್ಲ ಇರುವಂತೆ. ಇಷ್ಟೇ ಇಷ್ಟೇ, ಇನ್ನಿಲ್ಲ ಇದರಲ್ಲಿ. ಟೊಮ್ಯಾಟೊ ಸಾರು ಅಂದರೆ ಟೊಮ್ಯಾಟೊ ಹಾಕಿ ತಿಳಿ ಸಾರು ನಮ್ಮ ಕಡೆ ಮಾಡ್ತೀವಿ, ತುಂಬ ಚೆನ್ನಾಗಿರುತ್ತೆ. ಸೊ ಆ ಥರ ಮಾಡ್ಕೊಳ್ಳೋಣ. ಏನಾದರೂ ಕೆಮ್ಮು ನೆಗಡಿ ಏನೇ ಇದ್ರೂ ಸ್ವಲ್ಪ ಹುಷಾರು ಬೇರೆ ಇರಲಿಲ್ವಲ್ಲ ನನಗೆ, ಅದಕ್ಕೋಸ್ಕರ ಆ ಥರ ಮಾಡೋಣ ಅಂತ ಮಾಡ್ತಾಯಿದ್ದೆ. ಅದಾದಮೇಲೆ ಸ್ವಲ್ಪ ಬಾಳೆಹಣ್ಣು ತುಂಬ ಇತ್ತು, ಮನೆ ಪೂಜೆ ಮಾಡಿದ್ವಲ್ಲ ಅದರದ್ದು. ಸೊ ಏನಾದರೂ ಸ್ವೀಟ್ ಮಾಡೋಣ ಅಂತ ಮಾಡಿದೆ, ಶಾರ್ಟ್ಸಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಯಾರೋ ನೋಡಿಲ್ಲ ಅಂದರೆ ಅಲ್ಲೋಗಿ ನೋಡಿ, ನನ್ನ ಶಾರ್ಟ್ಸಲ್ಲಿ ನಾನು ರೀಲ್ಸ್ ಮಾಡಿ ಹಾಕಿದ್ದೀನಿ ಏನು ಸ್ವೀಟ್ ಮಾಡಿದ್ದೆ ಅಂತ. ಸೊ ಶನಿವಾರ ಆಗಿರೋದ್ರಿಂದ ಪೂಜೆ ಮಾಡಿದರು ಅಮ್ಮ ಎಲ್ಲ, ನಾನು ಸಾಯಂಕಾಲ ಮಾಡಿಕೊಂಡೆ ಪೂಜೆ. ಅಮ್ಮ ಬೆಳಗ್ಗೆನೇ ಎಲ್ಲ ಮಾಡಿದರು ಚೆನ್ನಾಗಿ ಪೂಜೆನ, ಅದಕ್ಕೋಸ್ಕರ ಅದರದ್ದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ, ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಎಲ್ಲ ಹೂವಿನಿಂದ. ನಂಗೆ ತುಂಬ ಇಷ್ಟ ಆ ಕಲರ್, ಪಿಂಕ್ ಕಲರ್ ಹೂವು. ಅದ್ರ ಹೆಸರು ನಂಗೆ ಗೊತ್ತಿಲ್ಲ, ಗೊತ್ತಿದ್ರೆ ಹೇಳಿ. ಸಂಜೆ ಚಪಾತಿ, ಆಲೂಗಡ್ಡೆ ಪಲ್ಯ, ಟೊಮ್ಯಾಟೊ ಚಟ್ನಿ ಮಾಡಿದ್ವಿ. ರೈಸ್ ಎಲ್ಲ ಇತ್ತು, ಆದರೆ ತಿನ್ನಲ್ಲ ಯಾರು ನೈಟ್ ಟೈಮು ಅಂತ ಚಪಾತಿ ಮಾಡಿದ್ವಿ. ಸೊ ಇವರು ನನ್ನ ಭಾವ, ನನ್ನ ಹಸ್ಬೆಂಡ್ ಅವರ ಕಸಿನ್ ಬ್ರದರ್ ಮನೆಗೆ ಬಂದಿದ್ದರು, ಅವ್ರ ಮಗಳು ಕೂಡ ಬಂದಿದ್ಲು. ಇವ್ರಿಗೆ ಸ್ವಲ್ಪ
ಏನೋ ಒಂದು ಕಾರ್ಯ ಇತ್ತು, ಅದಕ್ಕೋಸ್ಕರ ಬಂದಿದ್ದರು. ನಮ್ಮ ಯಾಸ್ ಪುಟಾಣಿನ ನೋಡಿ ಬೊಗಳ್ತಾ ಇದ್ಲು, ಅವಳು ತುಂಬ ಹೆದ್ರ್ಕೊತಾ ಇದ್ಲು. ಫಸ್ಟ್ ಟೈಮ್ ಅಲ್ಲ ಮಿಯಾನ್ ನೋಡಿ, ಆದ್ರೂ ಯಾಕೋ ಈ ಸತಿ ತುಂಬ ಹೆದ್ರ್ಕೊತಿತ್ತದು. ಈಗ ಅವಳ ಸ್ಮೆಲ್ ಮಾಡಬೇಕು. ಮಿಯಾ ಜಮ್ಚೆ ಇವತ್ತು ಮಂಡೇ, ಮಂಡೇ ಪೂಜೆ ಎಲ್ಲ ಆಗಿದೆ. ಇವತ್ತೇನು ಅಂದರೆ ಅಮಾವಾಸ್ಯೆ ಅಲ್ವಾ, ಅಮಾವಾಸ್ಯೆ ಇರೋದ್ರಿಂದ ನಾವು ಬೆಳಗ್ಗೆ ಪೂಜೆ ಎಲ್ಲ ಮಾಡಿಬಿಟ್ವಿ. ಅದಾದಮೇಲೆ ಅಮ್ಮ ಒಂದಷ್ಟು ಅವ್ರಿಗೆ ಗೊತ್ತಿರುವಂಥದ್ದೆಲ್ಲ ಮಾಡ್ತಾಯಿದ್ರು. ನಾವಿದ್ದೆಲ್ಲ ಫಸ್ಟ್ ಟೈಮ್, ನನಗೇನಾದರೂ ಅಷ್ಟು ಗೊತ್ತಿಲ್ಲ ಅದ್ರ ಬಗ್ಗೆ ನಿಮಗೆ ಹೇಳೋದಕ್ಕೆ. ಆದರೆ ಈ ಥರ ಅಮಾವಾಸ್ಯೆ ದಿವಸ ಈ ಥರ ಮಾಡಿದ್ರೆ ಒಳ್ಳೆಯದು ಅಂತ ಮಾಡ್ತಾಯಿದ್ರು. ಮನೆಗೆ ಯಾವುದೇ ಒಂದು ದೃಷ್ಟಿ, ನೆಗೆಟಿವಿಟಿ ಯಾವುದೂ ಒಂದು ತಾಗಲ್ಲ. ಯಾಕಂದರೆ ಅಮಾವಾಸ್ಯೆ ದಿವಸ ಒಂದಷ್ಟು ಜನ ಏನೇನೋ ಮಾಡಿಸಿ ಎಲ್ಲ ಮಾಡ್ತಾರಲ್ವ, ಅದು ನಾವು ತುಳಿಯೋದು ಅದೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಅದೇನೂ ಆಗಬಾರ್ದು, ಮನೆಗೆ ಎಲ್ಲ ಒಳ್ಳೇದಾಗಬೇಕು ಅಂತ ಈ ಥರ ಮಾಡ್ತಾರಂತೆ. ನನಗೂ ಅಷ್ಟು ಗೊತ್ತಿಲ್ಲ, ಸೊ ಅವ್ರು ಹೇಳಿದ್ಮೇಲೆ ನನಗೆ ಅರ್ಥ ಆಯಿತು. ಸೊ ಈ ಥರ ಯಾರೆಲ್ಲ ಮಾಡ್ತೀರಾ ಅಂತ ಇದ್ದರೆ ನನಗೆ ಕಮೆಂಟ್ಸಲ್ಲಿ ಹೇಳಿ. ಇಲ್ಲಿ ನಾನು ವಾಯ್ಸ್ ಓವರೇ ಕೊಡ್ತಾ ಇದ್ದೀನಿ, ಯಾಕಂದರೆ ಬ್ಯಾಕ್ಗ್ರೌಂಡಲ್ಲಿ ಸಾಂಗ್ ಪ್ಲೇ ಆಗಿತ್ತು. ಸಾಂಗ್ ಇರೋದು ನೋಡಿ ಕಾಪಿರೈಟ್ಸ್ ಎಲ್ಲ ಬರುತ್ತೆ ಅಂತ ನಾನು ವಾಯ್ಸ್ ಓವರೇ ಕೊಡ್ತಾ ಇದ್ದೀನಿ. ಇವತ್ತು ಬಿಸಿಬೇಳೆ ಬಾತ್ ಮಾಡಿದ್ದೀನಿ, ತಿಂದ್ಬಿಟ್ಟು ಹೇಳಿ ಹೆಂಗಿದೆ ಅಂತ. ಥ್ಯಾಂಕ್ ಯು. ಸೊ ಇದು ನನ್ನ ತಟ್ಟೆ, ನನಗೆ ಚಿಕ್ಕ ತಟ್ಟೆಲಿ ತಿನ್ನೋಕೆ ಇಷ್ಟ. ಸೊ ಇವಾಗ ತಿಂಡಿ ಮಾಡಿಕೊಂಡು ಅದೇ ಸಿಗ್ತೀನಿ. ಸಂಜೆ ಲೈಟಾಗಿ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಮಾಡ್ಕೊತ ಇದ್ದೆ. ಅದಾದಮೇಲೆ ದೇವಸ್ಥಾನಕ್ಕೆ ಬೇರೆ ಹೊರಡಬೇಕಿತ್ತು. ಈಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ, ಇದು ಅಮಾವಾಸ್ಯೆ ಆಗಿರೋದ್ರಿಂದ ನಾನು ನನ್ನ ಹಸ್ಬೆಂಡ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾವ ದೇವಸ್ಥಾನ ಅಂತ ಗೊತ್ತಿಲ್ಲ, ಹೋದ್ಮೇಲೆ ತೋರಿಸ್ತೀನಿ. ಪೇಪರ್ ಕಟ್ ಕೊಡ್ತೀನಿ. ಕಾಮ್ರಾಡಿ ಕಾಮ್ರಾಣಿ ಕುಡಿಯನಾ.
ಸೊ ಇದು ಅರ್ಧನಾರೇಶ್ವರ ದೇವಸ್ಥಾನ, ಮಂಜುನಾಥ ಸ್ವಾಮಿ, ಪಾರ್ವತಿ, ಗಣೇಶ ಮೂರು ಇರುವಂತಹ ದೇವಸ್ಥಾನ. ತುಂಬ ಚೆನ್ನಾಗಿದೆ ಆ್ಯಂಡ್ ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ತುಂಬ ಜನ ಇದ್ದರು, ಅದಕ್ಕೋಸ್ಕರ ನಾನು ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಿಕೊಂಡೆ. ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು, ಈಗ ಮನೆಗೆ ಹೋಗ್ತಾ ಇದಕ್ಕೆ ಎಕ್ಸೈಟ್ಮೆಂಟು. ನಾವು ಆಚೆ ಹೋಗಿ ಬಂದರೆ ಇನ್ನೂ ಆಡೋಳಿ ಬತ್ತಕ್ಕೂ ಎಲ್ಲ ಮುಗಿಸ್ತಾಳೆ. ನಾನು ಯಾವನೇನೋ ಮಾತಾಡ್ಸಿಲ್ಲ ಮಗಳೇ, ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ಚಾಮಿ ಹತ್ರ. ಚಾಮಿ 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 ಮಗ್ನಿ ಚಾಮಿ ಚಾಮಿ ದೇವಸ್ಥಾನಕ್ಕೆ ಹೋಗಿ ಸೀದಾ ಮನೆಗೆ ಬಂದ್ವಿ. ತಿಕ್ಲಿ 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 ಇದನ್ನು ದೇವಸ್ಥಾನ ಕರ್ಕೊಂಡೋಗೋದಾಗಿದ್ರೆ ಇದನ್ನೂ ಕರ್ಕೊಂಡೋಗ್ಬಿಡ್ತಿದ್ದೆ. ಇದನ್ನು ಕರ್ಕೊಂಡೋಗಂಗಿಲ್ವಲ್ಲ, ಇದನ್ನ ಬಂಗಾರನ. ಸಂಜೆ ತುಂಬ ಮಳೆ ಬರ್ತಾಯಿತ್ತು, ಸೊ ಮಳೆ ಬಂದರೆ ಸಾಕು ಬೋಂಡ ನೆನಪಾಗುತ್ತೆ, ಅದಕ್ಕೆ ತೊಗೊಂಡ್ಬಂದಿದ್ವಿ ಬೋಂಡ ಮತ್ತು ಬಜ್ಜಿ. ಅದಾದಮೇಲೆ ಇದು ಬನ್ ಮಸಾಲ ಎಲ್ಲ ತೊಗೊಂಡ್ಬಂದಿದ್ವಿ. ಸೊ ಇವತ್ತಿನ ಒಂದು ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಮತ್ತಷ್ಟು ಒಳ್ಳೆಯದಾಗಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಅಂಟಿಲೆ ಟೇಕ್ ಕೇರ್, ಬಾಯ್ ಬಾಯ್, ಸೀ ಯು ಫ್ರೆಂಡ್ಸ್.